ಫ್ರಮ್ ಏಷ್ಯನ್ ಎಲಿಫೆಂಟ್ ಎಲಿಫೆಂಟ್ ಸಪೋರ್ಟ್ ಅಂತೇಳಿ ದಿಸ್ ಆರ್ಗನೈಸೇಷನ್ ಇಸ್ ಕಾಲ್ಡ್ ಏಷ್ಯನ್ ಎಲಿಫೆಂಟ್ ಸಪೋರ್ಟ್ ಆ್ಯಂಡ್ ಇಟ್ ವಾಸ್ ಎಡೆಡ್ ಬೈ ಎಲಿನ್ ಐಡ್ಲ್ ರಿಡ್ಲ್ ಅಂತೇಳಿ ಅವರು ನಾವು ಐ ಕೇಮ್ ಟು ನೋ ದಟ್ ಶೀ ಈಸ್ ಆಲ್ಸೋ ಎನ್ ಎಲಿಫೆಂಟ್ ಮಾವತ್ ಅಂತೆ ಇನ್ ದಿ ಯು ಎಸ್ ಎ ಅಮೇರಿಕಾದಲ್ಲಿ ಸೊ ಶೀ ಹ್ಯಾಸ್ ಟೇಕನ್ ಸೆಲ್ಫ್ ಇಂಟ್ರೆಸ್ಟ್ ಇನ್ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಆರ್ಗನೈಸೇಷನ್ ಇಸ್ ಟು ಗಿವ್ ಎನ್ ಎಂಪವರ್ಮೆಂಟ್ ಫಾರ್ ದಿ ಮಾವೋಸ್ ಆ್ಯಂಡ್ ಕಾವಡೀಸ್ ಹೂ ಆರ್ ವರ್ಕಿಂಗ್ ಇನ್ ದಿ ಏಷ್ಯನ್ ಎಲಿಫೆಂಟ್ಸ್ ಇನ್ ಇಂಡಿಯಾ ಎಸ್ಪೆಷಲಿ ಇನ್ ಇಂಡಿಯಾ ಕನ ಇಂಡಿಯಾ ಇಲ್ಲಿ ನಮಗೆ ಇದೊಂದು ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಅಂತ ಅನ್ಕೊಬೋದು ನಮ್ಮ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪಿಗೆ ಅವರಾಗೆ ಬಂದು ಅಪ್ರೋಚ್ ಮಾಡಿ ನಮ್ಮ ಡಿ ಸಿ ಎಫ್ಗೆ ಶಿವಮೊಗ್ಗ ವೈಲ್ಡ್ ಲೈಫ್ ಡಿವಿಷನ್ ಡಿ ಸಿ ಎಫ್ಗೆ ಸೊ ಆ್ಯಂಡ್ ಡಿ ಸಿ ಎಫ್ ಸರ್ ದೇ ಹ್ಯಾವ್ ಗಿವನ್ ದಿ ಆಪರ್ಚುನಿಟಿ ಫಾರ್ ಆಲ್ ದಿ ಮಾವೋಸ್ ಆ್ಯಂಡ್ ಕಾವಾಡೀಸ್ ಟು ಇಂಟ್ರ್ಯಾಕ್ಟ್ ವಿತ್ ದಿಸ್ ಪ್ರೋಗ್ರಾಮ್ ಸೊ ಈ ದಿವಸ ಬೆಳಗ್ಗೆ ಆಲ್ಮೋಸ್ಟ್ ಒಂದು 8:00 ಬಂದಿದ್ದರು ಆರ್ಗನೈಸೇಷನ್ ಟೀಮು ಮಮತಾ ಅಂತೇನೋ ಅವರು ಶೀ ಈಸ್ ಆ್ಯನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮೈಸೂರು ಕಾಲೇಜ್ ಆ್ಯಂಡ್ ಶೀ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್ ಇನ್ ದಿಸ್ ಎಲಿಫೆಂಟ್ ಮ್ಯಾನೇಜ್ಮೆಂಟ್ ಏನು ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಏನಂತಂದರೆ ನಮ್ಮ ಮಾವತ್ತಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಎಲಿಫೆಂಟ್ಸ್ ಅಂತ ಇರುತ್ತೆ ಮ್ಯಾನೇಜ್ಮೆಂಟ್ ಆಫ್ ಎಲಿಫೆಂಟ್ಸ್ ಏನಾದರೂ ಪಾಲನೆ ಮತ್ತು ಅದನ್ನು ಯಾವ ರೀತಿ ಅದನ್ನು ಕಾಡಿಗೆ ತೊಗೊಂಡೋಗೋದು ಮತ್ತು ಕಾಡಿಂದ ಯಾವ ಟೈಮ್ ಸಮಯಕ್ಕೆ ತರೋದು ಮತ್ತು ಅದಕ್ಕೆ ಏನೇ ತೊಂದರೆ ಆದರೂ ಅವ್ರನ್ನ ನಮ್ಮಲ್ಲಿ ಡಾಕ್ಟರ್ಸ್ ಹತ್ರ ಆಗಲಿ ಅಥವಾ ಜಮೀದಾರ್ಸ್ ಆಗಲಿ ಅವ್ರ ಹತ್ರ ಅಂದರೆ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ ಟೆಕ್ನಿಕಲ್ ಸಪೋರ್ಟ್ ಅಂದರೆ ಇವನ್ ನಾನು ಅದು ಅವ್ರ ಹತ್ರ ತಿಳ್ಕೊಂಡೆ ಮೇಯ್ನ್ ಆಬ್ಜೆಕ್ಟಿವ್ಸ್ ಅಂತಂದರೆ ಇಲ್ಲಿ ಇರೋ ಮಾವತ್ರಲ್ಲಿ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಪಾಲನೆ ಬಗ್ಗೆ ಅದು ಆಲ್ಸೋ ದೇ ಹ್ಯಾವ್ ದಿ ಎಕ್ಸ್ಚೇಂಜ್ ಆಫ್ ಮಾವಸ್ ಫ್ರಮ್ ಅದರ್ ಸ್ಟೇಟ್ಸ್ ಆ್ಯಂಡ್ ಅದರ್ ಕಂಟ್ರೀಸ್ ಆಲ್ಸೋ ಅಂದರೆ ಥೈಲ್ಯಾಂಡಿಂದ ಇಲ್ಲಿಗೆ ಮಾವಸ್ ಬರ್ಬೋದಂತೆ ಇಲ್ಲಿಂದ ಇವ್ರನ್ನೂ ಬೇಕಾದ್ರೆ ಹೊರದೇಶಕ್ಕೆ ಒಂದು 2-3 ಅಲ್ಲಿಗೂ ಅವರಿಗೆ ಟ್ರೈನಿಂಗು ಕಳಿಸೋ ಫೆಸಿಲಿಟೀಸು ಇದೆ ಅಂತೆ ಆ್ಯಂಡ್ ಆಲ್ಸೋ ಈಗ ಅವರು ಹೇಳೋ ಪ್ರಕಾರ ಯು ಎಸ್ ಎ ಥೈಲ್ಯಾಂಡಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು ಯಾವುದೇ ಮಾವತಿ ಅವರೇ ಕಾವಾಡಿಸೋರು ಕಾಡಿಗೆ ಹೋದರೂ ಸಹ ಅವ್ರ ಹತ್ರ ಒಂದು ಜಿ ಪಿ ಎಸ್ ಎಲ್ಲ ಇರುತ್ತಂತೆ ಜಿ ಪಿ ಎಸ್ ಅಂದರೆ ಎಲ್ಲಿ ಎಲ್ಲೋದರೂ ಅದು ಇಮಿಡಿಯೇಟ್ ಆಫೀಸರಿಗೆ ಗೊತ್ತಾಗುತ್ತೆ ಸೊ ಅದನ್ನೇ ಆ ಟೆಕ್ನಾಲಜಿ ಇಲ್ಲೂ ನಾವು ಇಂಪ್ರೂವ್ ಮಾಡ್ಬೋದಾ ಸೊ ಇದು ಇದು ಬರೀ ಒಂದೇ ದಿನದ ಕಾರ್ಯಾಗಾರ ಅಲ್ಲ ಇದು ಇದು ಕಂಟಿನ್ಯೂಸ್ 3-4 ಸೈಕಲ್ಸ್ ಆಗ್ತಾ ಇರುತ್ತೆ ಮತ್ತೆ 3-4 ಮಂತ್ಸ್ ಆದಮೇಲೆ ಈ ಏನು ಪ್ರೋಗ್ರಾಮ್ ಆಯಿತು ಇದನ್ನೇ ಪ್ರೋಗ್ರಾಮ್ ನೆಕ್ಸ್ಟ್ ಅವರು ಕಂಟಿನ್ಯೂಟಿಯಾಗಿ ಮಾಡ್ತಾ ಇದ್ದಾರೆ ಸೊ ಇಟ್ ಈಸ್ ರಿಯಲಿ ಎ ಬೂಸ್ಟ್ ಫಾರ್ ಅವರ್ ಎಲಿಫೆಂಟ್ ಕ್ಯಾಂಪ್ ಅಂತ ನಾವು ಹೇಳ್ಬೋದು ಆ್ಯಂಡ್ ವಿ ರಿಯಲಿ ವೆಲ್ಕಮ್ ದಿಸ್ ಆರ್ಗನೈಸೇಷನ್ ಟು ಸಪೋರ್ಟ್ ಅವರ್ ಮಾವೋಸ್ ಆ್ಯಂಡ್ ಕಾವಡೀಸ್ ಥ್ಯಾಂಕ್ ಯು ಚಿತ್ರ ಬಿಡಿಸ್ಕೊಡ್ತೀನಿ ಗಾನೇದು ಅದರದ್ದು ನಮಗೇನೇನು ಇಷ್ಟ ಬಂತು ಆ ಚಿತ್ರ ಬಿಡಿಸ್ಕೊಟ್ಟಿದ್ದೀನಿ ಈಗ ಈಗ ಏನು ಮಾಡಿದಾರೆ ಅವ್ರು ಈಗ ಅಯ್ಯ ಇಷ್ಟೋರಿ ಇಷ್ಟೋರಿ ಅಂದರೆ ಈಗ ಹೆಂಗೆ ನೀವು ಆನೆ ಕೈಲಿ ಬಳಸ್ತಾ ಇರಿ ಹೆಂಗೆ ನೀವು ಇದು ಆನೆ ಹೆಂಗೆ ಸಾಕೋದು ಏನು ಅಂತೇಳಿ ಈಗ ನಾವು ನಮ್ಮದು ಬಿಡಿ ನಮ್ಮದು ಆನೆನೇ ನಮ್ದು ಇಷ್ಟ ನಮ್ಮದು ಆಸ್ತಿನೇ ಅದು ನಾವು ಮತ್ತು ಆನೆ ಬಗ್ಗೆಲೇ ನಾವು ಜಾಸ್ತಿ ಹೇಳೋಂಗಿಲ್ಲ ನಾವು ಅವ್ರು ಏನು ಕೇಳೋದು ನಾವು ಇಷ್ಟ ಹೇಳೋದು ನಮ್ದು ಆಸ್ತಿನೇ ಅದು ಇವತ್ತು ಅದಿದ್ದಕ್ಕೆ ನಾವು ಇರೋದು ನಾವು ಹೆಂಡತಿ ಮಗಳಿಗೆ ಮರಿತೀವಿ ಆನೆಗೆ ಮರೆಯೋದಿಲ್ಲ ಈಗ ರಿಟೈರ್ಡ್ ಆದರೂ ನಮ್ಗೆ ಈ ಕಡೆ ಜೀವ ಎತ್ತಿತ್ತು ಇನ್ನೊಂದು 4 ವರ್ಷ ಇದೆ ಆನೆ ಅಂದರೆ ನಮ್ಗೆ ಇಷ್ಟನೇ ಅವ್ರಿಗೆ ಏನು ಕೇಳಿದ್ರು ಆನೆ ನಮ್ಗೆ ಇಷ್ಟನೇ ಮತ್ತು ಪ್ರಾಣಿ ಎಲ್ಲ ಪ್ರಾಣಿನೂ ಇಷ್ಟನೇ ಪ್ರಾಣಿ ಮೇಲೆ ಎಲ್ಲ ಇಷ್ಟನೇ ಈಗ ಅಷ್ಟೇ ಕೇಳಿದವರು ಈಗ ಆನೆ ಬಗ್ಗೆ ಈಗ ಕೇಳಿದ್ದಾರೆ ಈಗ ಆನೆ ಏನು ರಾ ಹಾಂ ಅದು ಹೇಳಿಲ್ಲ ಅದು ಕೇಳಿಲ್ಲ ರಾಯನ ಆನೆಗೆ ಕಷ್ಟ ಬಂದಾಗ ನಿಮ್ಗೆ ಕಷ್ಟ ಏನೇನು ಬರುತ್ತೆ ಆನೆಯಿಂದ ಏನೇನಾಗುತ್ತೆ ಆನೆ ಇನ್ನೇನು ಮಾಡುತ್ತೆ ಅಂತ ಅವ್ರು ಕೇಳ್ತಾರೆ ಅದು ಅದಕ್ಕೆ ನಾವು ಇನ್ನೇನು ಹೇಳಿಲ್ಲ ಈಗ ವಿದ್ಯಾರ್ಥಿಗಳು ಹೇಳೋಕ್ಕೆ ನಾವೇ ಪರವಾಗಿಲ್ಲ ಸಾಲ ನಾವಿಲ್ಲ ಸುಮಾರು 3-4 ಕಾರ್ಯಕ್ರಮ ಹೋಗಿ ಬಂದಿನಿ ನಾನು ಇದು ಇದಕ್ಕೆ ಈ ಥರ ಕಾರ್ಯಕ್ರಮ ಹೋಗಿ ಬಂದಿನಿ ನಮಗೆಲ್ಲ ಟ್ರೈನಿಂಗ್ ಎಲ್ಲ ಕರೀತಿದ್ರು ಇದಕ್ಕೆ ಮಾಹಿತಿ ಬಿಲ್ಲಿಪುರ ಎಲ್ಲ ಹಾಕಿದ್ರಲ್ಲ ಎಷ್ಟು ಸತಿ ಹೋಗಿ ಬಂದಿನಿ ಹಾಂ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಅನುಭವ ಆಗುತ್ತೆ ಯಾಕಂದರೆ ಎಷ್ಟು ಅನುಭವ ಇದ್ರೂ ಒಂದೊಂದು ಅನುಭವ ನಾವು ಬಿಟ್ಟಿರ್ತೀನಿ ಈಗ ನಾನು ಈಗ ಮಾವತನಿಗೆ ಹಳೆ ನನಗೆ 4-5 ಮಾಡೋಕ್ಕೆ ಎಷ್ಟು ಕಲ್ತ್ರೂ ಒಂದು ಬಿಟ್ಟಿರ್ತೀನಿ ಎಷ್ಟು ಕಲ್ತ್ರೂ ಒಳ್ಳೆಯದೇ ಯಾರು ಬಂದು ಕಲಿಯೋದು ಕಲೀಲೇಬೇಕು ಎಷ್ಟು ಕಲ್ತ್ರೂ ಒಂದು ಕಷ್ಟನೇ ಈಗ ಎಷ್ಟು ಕಲ್ತು ಒಂದೊಂದು ಬಿಟ್ಟಿರ್ತೀನಿ ಈಗ ನಾವು ಆನೆ ಬಗ್ಗೆ ಅಂದರೆ ಆನೆ ಬಗ್ಗೆ ನಾವು ಮಾಡಲೇಬೇಕು ಈಗ ಅವ್ರು ಹೇಳ್ತಾ ಇರೋ ಕರೆಕ್ಟ್ ಅದು ಎಷ್ಟು ಕೇಳಿದ್ರು ನಾವು ಕಷ್ಟ ಯಾಕಂದರೆ ಮುಂದೆ ಮತ್ತೆ ಇನ್ನೂ ಐತಲ್ಲ 4 ವರ್ಷ ಅಂದರೆ 4 ವರ್ಷ ಭಾಳ ಮಾಡಬೇಕಲ್ಲ ಪ್ರಾಣಿ ಅಂದರೆ ನಮ್ಗೆ ಜೀವ ಅದು ನಾವು ಮಾಡಲೇಬೇಕು ಈಗ ಡ್ರೈವರ್ ಹೋಗಿ ಡ್ರೈವಿಂಗ್ ಹೋಗ್ಬೇಕಾದ್ರೆ ನಾವು ಆಕ್ಸಿಡೆಂಟ್ ಆಗಿ ಬಿಡೋಂಗಿಲ್ಲ ಡ್ರೈವಿಂಗ್ ಮಾಡ್ತಾನೆ ಇರ್ಬೇಕು ಹಂಗೆ ಆನೆ ಒಡ್ಡಿತ್ತು ಅಂತ ಬೇಕಾ ನೀವು ಹಿಡಿಲೇಬೇಕು ಕೊಟ್ಟಾಗತ್ತೆ ಮಾಹಿತಿ ಕೊಡೋದು ಒಳ್ಳೇದೇ ಅಂತೀನಿ ನಾನು ಹಾಂ 300 ರೂಪಾಯಿ ಅಂತ ಬೇರೆ ಚಟುವಟಿಕೆಗಳ ಮೂಲಕ ಡೈರೆಕ್ಟಾಗಿ ಮಾತಾಡಿದ್ರೆ ಕೆಲವರು ನಮ್ಮ ನೈಜನ ನೋಡಿದ ತಕ್ಷಣ ಅವ್ರಿಗೊಂದು ಸ್ವಲ್ಪ ನಾ ಇದಾಗ್ಬೋದು ಅಷ್ಟು ಬೇಗ ಅವ್ರು ಇದು ಮಾಡೋಣ ಹಾಗಾಗಿ ಕೆಲವು ಚಟುವಟಿಕೆಗಳು ಚಟುವಟಿಕೆಗೆ ಮೂಲಕ ಸುಮಾರು ಜನ ಹೇಳಿದ್ರೆ ಅವರು ಸ್ಕೂಲ್ಗೆ ಹೋಗಿಲ್ಲ ಕೆಲವರು ನಾವು ಓದೇ ಇಲ್ಲ ಕೆಲವರು ನಾವು ಮಾತಾಡಿ ನಮಗೆ ಗೊತ್ತಿಲ್ಲ ಬೇರೆ ಜನದ ಬಗ್ಗೆ ಅಂತಂದು
ಸೋ ಈ ಮೂಲಕ ನಮಗೆ ಏನು ತಿಳಿದಿದೆ ನಾವು ಏನು ಈಚೆ ನೋಡಿದೀವಿ ಎಲಿಫೆಂಟ್ ಇಲ್ಲದೇ ಇರೋ ಕಂಟ್ರಿಯಲ್ಲಿ ಆನೆ ಇಲ್ಲದೇ ಇರೋ ಅಂತ ದೇಶಗಳಲ್ಲಿ ಆನೆನ ಹೆಂಗೆ ನೋಡಿಕೊಳ್ತಾರೆ ಸೋ ನಮ್ಮಲ್ಲಿ ಆನೆಗೆ ನ್ಯಾಚುರಲ್ ಆಗಿ ಹೆಂಗೆ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಡ್ತಾರೆ ಸೋ ಇದನ್ನ ನಮಗೆ ಗೊತ್ತಿರೋ ಕೆಲವು ವಿಷಯಗಳನ್ನು ಅವ್ರ ಜೊತೆ ಹಂಚಿಕೊಂಡು ಅವ್ರ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿದ್ದೀವಿ ಇದನ್ನ ನಾವು ಪ್ರಾಯೋಗಿಕವಾಗಿ ದುಬಾರೆ ಕ್ಯಾಂಪು ಎಲ್ಲಿ ಅವರು ನೋಡ್ತಾರೆ ಅದು ಮತ್ತೆ ಬಳ್ಳ ಕ್ಯಾಂಪಲ್ಲಿ ಹೋಗಿ ನೋಡಿದಾಗ ನಾನು ಮೂಲತಃ ಮೈಸೂರಿಂದ ಬಂದಿರೋದು ನಮ್ಮ ಮೈಸೂರು ಜನರಿಗೆ ದಸರಾ ಅಂತಂದ್ರೆ ಮೂಲತಃ ಬರದೆ ಆನೆ ಸೋ ನಾವು ಆನೆಗಳು ಮೈಸೂರಿಗೆ ಬರಬೇಕಾದ್ರೆ ಮುಖ್ಯವಾದ ಕಾರಣ ಮಹೋತ್ರ ಸೋ ಹಾಗಾಗಿ ಆ ಗ್ರಾಸ್ ರೂಟ್ ಲೆವೆಲ್ ಏನಿದೆ ಮಹೋತ್ರಲ್ಲೇ ಇರೋದು ಸೋ ಹಾಗಾಗಿ ಈಗ ಒಂದು 4 ವರ್ಷದ ಹಿಂದೆ ಆನೆಗಳಿಗೆ ಮೈಸೂರು ಅರಣ್ಯದಾನೆಗಳು ಮೈಸೂರಿಗೆ ಬಂದಾಗ ಜನಗಳಿಗೆ ಅರಣ್ಯದಾನೆಗಳನ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಯಾಕೆಂದ್ರೆ ನಾವೆಲ್ಲ ಅರಮನೆಗೆ ಹೋಗಿ ಆನೆಗಳಿಗೆ ಬೆಲ್ಲ ಕಾಯಿ ಅಕ್ಕಿ ಕೊಟ್ಟು ನಾವು ಒಂದರ ಅದರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಆ 2 ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಸೋ ಹಾಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸೋದು ಮತ್ತೆ ಇವರುಗಳಿಂದ ಇವರಿಗೆ ಚೆನ್ನಾಗಿ ಅದರ ಪರಿಚಯ ಇದೆ ಏನು ಮಾಡಬೇಕು ಏನು ಮಾಡಬಾರದು ಸೋ ಹಾಗಾಗಿ ಈಗಿನ ಪ್ರೆಸೆಂಟ್ ಕರೆಂಟ್ ಸಿಚುಯೇಷನ್ ಅಲ್ಲಿ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ನಾವು ಏನು ಫೇಸ್ ಮಾಡ್ತಾ ಇದೀವಿ ಅರಣ್ಯದ ಹೊಲೆಯ ಭಾಗದಲ್ಲಿ ಅಥವಾ ಅರಣ್ಯಕ್ಕೆ ಸೇರಿದಂತ ಪ್ರದೇಶಗಳಲ್ಲಿ ಸ್ವಲ್ಪ ಇವರಿಂದ ತಿಳ್ಕೊಂಡಂತ ಜ್ಞಾನನ ನಾವು ಅವರಿಗೆ ತಿಳಿಸ್ಕೊಟ್ಟಾಗ ಸ್ವಲ್ಪ ಎಲ್ಲೋ ಸಂಘರ್ಷಣೆ ಅನ್ನೋದು ಇದು ಮಾಡಿ ಸಹ ಬಾಳ್ವೆಗೆ ಅದನ್ನ ಸ್ವಲ್ಪ ತಿರುಗಿಸಬಹುದು ಅಥವಾ ಅದರಲ್ಲಿ ಅರ್ಥ ಮಾಡಿಸ್ಕೊಳ್ಳಬಹುದು ಅನ್ನೋದು ಅದು ಎರಡನೇ ಉದ್ದೇಶ ಇದಿಷ್ಟು ನಮ್ಮ ಉದ್ದೇಶ ಸರ್ ಸೋ ಮುಖ್ಯವಾಗಿ ಅವರಿಂದ ತಿಳ್ಕೊಳ್ಳೋದು ಒಂದು ಹಂಬಲಕ್ಕೆ ಬಂದಿದ್ದೀವಿ ಅಷ್ಟೇ ಆ ಎಸ್ ಖಂಡಿತ ಮತ್ತೆ ಮುಖ್ಯವಾಗಿ ಅವರ ಜೀವನ ಶೈಲಿನ ತಿಳ್ಕೊಳ್ಳೋದು ಒಂದು ಒಂದು ಅನಿಸಿಕೆ ಇತ್ತು ಅವರು ಹೆಂಗೆ ನಮ್ಮ ಸಿಟಿ ಅಥವಾ ಇದರ ಜೀವನದಿಂದ ಬಿಟ್ಟು ಫೆಸಿಲಿಟೀಸ್ಗಳನ್ನೆಲ್ಲ ಬಿಟ್ಟು ಈ ಕಾಡಿನಲ್ಲಿ ಹೆಂಗೆ ಅವರು ಸುಮಾರು ವಿಷಯಗಳು ಚೇಂಜ್ ಆಗಿದೆ ಬರ್ತಾ 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 ನಾವೆಲ್ಲ ಒಂಥರ ಫಾಸ್ಟ್ ಲೈಫ್ಗೆ ಬೇಗ ಚೇಂಜ್ ಆಗ್ತಾ ಇದ್ದೀವಿ ಬದಲಾವಿಸ್ಕೊತಾ ಇದ್ದೀವಿ ನಮ್ಮನ್ನು ಬಟ್ ಅವರು ಅಂಥದ್ರಲ್ಲೂ ಈ ಮಹೋತ್ತರ ಅನ್ನೋ ಒಂದು ಹುದ್ದೆಯನ್ನು ಬಿಡದೆ ಅದನ್ನೇ ಹಿಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ ಅದು ಪಾರಂಪರ್ಯ ಹಿಡ್ಕೊಂಡು ಹೋಗ್ತಿದ್ದಾರೆ ಯಾರು ಇಷ್ಟಪಟ್ಟು ಬರೋದಕ್ಕಿಂತ ಹೆಚ್ಚಾಗಿ ಅವರಾಗವರೇ ಆಸೆಪಟ್ಟು ಬರ್ತಾ ಇದ್ದಾರೆ ಸೊ ಅದನ್ನು ಇಲ್ಲಿ ಈಗ ಬೆಳಗ್ಗೆಯಲ್ಲಿ ನೋಡ್ತಾ ಇದ್ವಿ ಅವ್ರ ಮಗ ಅವನಿಗೆ ಆನೆ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಅವನೇ ವಾಲಂಟಿಯರ್ ಆಗಿ ಬಂದು ಮಾಡ್ತಾ ಇದ್ದಾನೆ ಸೊ ಈ ನೆಕ್ಸ್ಟ್ 4 ವರ್ಷ ಬಿಟ್ಟರೆ ಮೋಸ್ಟ್ಲಿ ಅವನ ನನ್ನ ಕಾವಾಡಿಯಾಗಿ ನೋಡ್ಬೋದು ಇಷ್ಟೇನೋ 5 ವರ್ಷ ಬಿಟ್ಟರೆ ಮಾತಾಡ್ಬೋದು ಸೊ ಹಾಗಾಗಿ ಇಷ್ಟು ಉದ್ದೇಶ